ಎಲ್ರಿಗೂ ನಮಸ್ಕಾರ ಅಮೋಘ್ ವಾರ್ತೆಗೆ ಸ್ವಾಗತ ನಾನು ಭೂಮಿಕಾ ಗಾಂಧಿ ಇವತ್ತಿನ ಅಪ್ಡೇಟ್ಸ್ ಏನಿದೆ ಅಂತ ನೋಡೋಣ ರಾಜ್ಯ ಸರ್ಕಾರ ಜನಪದ ಕ್ಷೇತ್ರದ ಸಾಧಕರಿಗೆ ನೀಡುವ ಪ್ರಶಸ್ತಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ಜಾನಪದ ಕಲಾವಿದ ಹಾಡುಗಾರ ಘನ ಅಶ್ವಥ್ ಭಾಜನರಾಗಿದ್ದಾರೆ ಅವರ ಸಾಧನೆ ಪರಿಗಣಿಸಿ ಜನಪದ ಹಾಡಿನ ವಿಭಾಗದಲ್ಲಿ ಪ್ರಶಸ್ತಿ ಲಭಿಸಿದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಬಳ್ಳಾಪುರ ನಗರದ ದಲಿತ ಸಂಘರ್ಷ ಸಮಿತಿ ಕಚೇರಿಯಲ್ಲಿ ಜಾನಪದ ಹಾಡಿನ ವಿಭಾಗದಲ್ಲಿ ಪ್ರಶಸ್ತಿ ಭಾಜನರಾದ ಚಿಕ್ಕಬಳ್ಳಾಪುರದ ಘನ ಅಶ್ವಥ್ರವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕಳೆದ 35 ವರ್ಷಗಳ ಕಾಲದಿಂದ ನನ್ನ ಕಂಠಕ್ಕೆ ಕಸುವು ತುಂಬಿದ ಸಾಕ್ಷರತಾ ಕಲಾಮಂಡಳಿ ಜನಪರ ಚಳುವಳಿ ರೈತ ಚಳುವಳಿ ದಸಂಸ ಕಲಾಮಂಡಳಗಳ ಒಡನಾಟ ಹಾಡುಗಳನ್ನು ಹಾಡುತ್ತಾ ನೆಲದ ಪದಗಳಿಗೆ ಜೀವ ತುಂಬುತ್ತಾ ಒಳ್ಳೆಯ ಹಾಡುಗಾರನಾಗಿ ರೂಪುಗೊಳ್ಳಲು ಕಾರಣವಾಗಿದೆ ಹೀಗಾಗಿ ನನಗೆ ಬಂದಿರುವ ಪ್ರಶಸ್ತಿಯನ್ನು ಎಲ್ಲ ಒಳ್ಳೆಯ ಮನಸ್ಸುಗಳಿಗೆ ಅರ್ಪಿಸುತ್ತಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಇವತ್ತು ಏನು 72ನೇ ಗಣರಾಜ್ಯ ದಿನಾಚರಣೆ ಎಂದು ನನಗೆ ನನ್ನ ಎಲ್ಲ ಪ್ರೀತಿಯ ಬಾಂಧವರು ಸೇರಿ ಇಲ್ಲಿ ನನಗೆ ಸನ್ಮಾನನ ಕೊಟ್ಟಿದ್ದಾರೆ ನನ್ನ ಜವಾಬ್ದಾರಿ ಹೆಚ್ಚಿಗೆ ಮಾಡಿದೆ ಇವತ್ತು ಇಷ್ಟೆಲ್ಲ ಕಾರಣ ಆಗಿದ್ದು ನನ್ನ ವೈಯಕ್ತಿಕವಾಗಿರತಕ್ಕಂತ ಸಾಧನೆಗಿಂತ ಮುಖ್ಯ ವೈಯಕ್ತಿಕವಾದ ಛಲ ಮತ್ತು ಸಾಧನೆ ಇರಬೇಕು ಮನುಷ್ಯನಿಗೆ ಆದರೆ ಅದರ ಹಿನ್ನೆಲೆಯಾಗಿ ಬೆನ್ನು ತಟ್ಟತಕ್ಕಂತ ಜನ ಪ್ರೋತ್ಸಾಹ ಮಾಡತಕ್ಕಂತ ಜನ ಇರಬೇಕು ಅದು 35 ವರ್ಷಗಳಿಂದ ನನ್ನ ಚಳುವಳಿ ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚಳುವಳಿ ಇದೆ ಅಂಬೇಡ್ಕರ್ವಾದ ಇವತ್ತು ನನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದೆ ನನಗೆ ಮೊದಲನೇ ತಾಯಿ ನನ್ನ ಜನ್ಮ ಕೊಟ್ಟ ತಾಯಿ ಆದರೆ ಎರಡನೇ ತಾಯಿಯಾಗಿ ನನ್ನ ಚಳುವಳಿನ ನೆನಪಿಸ್ಕೊಳ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಈ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಒಂದು ಮಹತ್ತರವಾದಂಥ ಸಂವಿಧಾನವನ್ನು ಬರೆದು ನವಂಬರ್ 26 1949ರಂದು ಸರ್ಕಾರಕ್ಕೆ ಸಮರ್ಪಣೆ ಮಾಡ್ತಾರೆ ಅವತ್ತು ಅಂಗೀಕಾರ ಆಗುತ್ತೆ ಅದನ್ನು ಜಾರಿ ಮಾಡ್ತಕ್ಕಂಥ ದಿನ ಈ ಒಂದು ದಿನವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಅಂಬೇಡ್ಕರ್ ವಾದ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಗಣರಾಜ್ಯೋತ್ಸವ ಅಂತಂದರೆ ರಿಪಬ್ಲಿಕ್ ಡೇ ಅದನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ವಿ ಆಚರಣೆ ಅನ್ನೋದಕ್ಕಿಂತಲೂ ನಾವು ಸಂವಿಧಾನ ದಿನಾಚರಣೆ ಅಂತ ನಾವು ಇವತ್ತು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಅದ ಕಾರಣ ಏನಂತಂದರೆ ಗಣರಾಜ್ಯೋತ್ಸವ ಅಂತಂದರೆ ಬೇರೆ ಬೇರೆಯವರು ಬೇರೆ ಬೇರೆ ಥರ ವ್ಯಾಖ್ಯಾನ ಮಾಡ್ತಾರೆ ಆದರೆ ನಾವು ಬಹುಮುಖ್ಯವಾಗಿ ಸಂವಿಧಾನ ದಿನ ಇದೇ ವೇಳೆ ಸನ್ಮಾನ್ಯ ಕಾರ್ಯಕ್ರಮದಲ್ಲಿ ನಾಗೇಶ್ ಮೂರ್ತಿ ಹಾಗೂ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ಎನ್ ಸತೀಶ್ ಅಮೋಘ್ ಟಿವಿ ಚಿಕ್ಕಬಳ್ಳಾಪುರ ಮಹಿಳಾ ಕಂಪ್ಯೂಟರ್ ಆಪರೇಟರ್ ಒಬ್ಬರು ಸಂಬಳಕ್ಕಾಗಿ ಅಂಗಲಾಚಿ ಕಣ್ಣೀರು ಹಾಕಿರುವ ಘಟನೆ ತುಮಕೂರು ಜಿಲ್ಲಾ ಶಿರಾದಲ್ಲಿ ನಡೆದಿದೆ ಶಿರಾದ ಹುಲಿಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸಕ್ಕೆ ಸೇರಿ 2 ವರ್ಷಗಳು ಕಳೆದರೂ ಇನ್ನೂ ಸಂಬಳವಾಗದೆ ಪರದಾಡುತ್ತಿದ್ದಾರೆ ಈ ಸಂಬಂಧ ಶಿರಾ ತಹಶೀಲ್ದಾರ್ ಅವರ ಗಮನಕ್ಕೂ ತಂದರೂ ಏನೂ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಕಂಪ್ಯೂಟರ್ ಆಪರೇಟರ್ ಜಯಲಕ್ಷ್ಮಿ ನನ್ನ ಸಂಸಾರ ನಡೆಸಲು ಕಷ್ಟಕರವಾಗಿದೆ ನನಗೆ ಸಂಬಳ ನೀಡಿ ಇಲ್ಲವೇ ವಿಷ ನೀಡಿ ಎಂದು ಮಹಿಳೆ ಕಣ್ಣೀರಿಡುತ್ತಿದ್ದಾರೆ ಹೆಸರು ಜಯಲಕ್ಷ್ಮಿ ನಾನು ಹುಲಿಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಂದು ಲಾಸ್ಟು 22/6/2020ಕ್ಕೆ ನಂದು ರೆಗ್ಯುಲೇಷನ್ ಆಯಿತು ಸರ್ ಓದ್ ಬಾಡಿನಲ್ಲಿ ಆವಾಗ ಬಾಡಿ ಆ ತಿಂಗಳಲ್ಲಿ ಎಂಡಿಂಗ್ ಆಯಿತು ನೆಕ್ಸ್ಟ್ ಅದಾಗಿ ಒಂದು ವಾರದಲ್ಲಿ ನಮ್ಮ ಮನೆಯವರು ತೀರ್ಕೊಂಡ್ರು ಸರ್ ತೀರ್ಕೊಂಡಿದ್ದಾದಮೇಲೆ ಸ್ಯಾಲ್ರಿ ಆ ಟೈಮಲ್ಲಿ ನಾನು ಯಾರನ್ನ ಏನು ಕೇಳಬೇಕನ್ನೋ ಪರಿಸ್ಥಿತಿಲಿ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ ಹಾಗಾಗಿ ನಾನು ಯಾರನ್ನೂ ಕೇಳೋಕ್ಕಾಗಲೂ ಇಲ್ಲ ನನಗೆ 2 ಮಕ್ಕಳಿದ್ದಾರೆ ನಾನು ಅವಾಗ ಕೇಳೋದಕ್ಕೆ ಇವಾಗ ಕೊಡಿಸ್ತೀನಿ ಅವಾಗ ಕೊಡಿಸ್ತೀನಿ ನೆಕ್ಸ್ಟ್ ಬಾಡಿ ಬಂದಾಗ ಕೊಡಿಸ್ತೀನಿ ಅಂತ ಪಿಡಿಯವರು ಹೇಳಿದ್ರು ನೆಕ್ಸ್ಟ್ ಅಧ್ಯಕ್ಷರು ಎಲೆಕ್ಷನ್ ಆಯಿತು ಬಂದರು ಪ್ರತಿನಿಧಿಗಳು ಬಂದರು ಅವ್ರನ್ನ ಕೇಳಿದೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಕೇಳಿದೆ ನೆಕ್ಸ್ಟ್ ಮೀಟಿಂಗಲ್ಲಿ ಮಾತಾಡಿ ಕೊಡ್ತೀನಿ ಅಂತ ಒಂದು 3 ಮೀಟಿಂಗು ಹಿಂಗೆ ಮಧ್ಯ ಮೀಟಿಂಗ್ ಮಾಡಿನೂ ಮೀಟಿಂಗಲ್ಲಿ ಚರ್ಚೆ ಮಾಡೋದು ಮತ್ತು ಕೊಡ್ತೀವಿ ಅನ್ನೋದು ನೆಕ್ಸ್ಟ್ ಮೀಟಿಂಗಲ್ಲಿ ಕೊಡ್ತೀವಿ ಅನ್ನೋದು ಇದನ್ನೇ ರೀಸನ್ ಹೇಳ್ಕೊಂಬಂದರು ಎಲ್ಲ ಮೆಂಬರ್ಗಳು ಹೇಳ್ತಾ ಇದ್ರು ಕೊಡಬೇಕು ಹುಡುಗಿಗೆ ಸ್ಯಾಲ್ರಿ ಕೊಡಬೇಕಂತ ಹೇಳ್ತಾ ಇದ್ರು ಆದ್ರೂ ಇವರು ಸ್ಯಾಲ್ರಿ ಕೊಡೋಕ್ಕೆ ಯಾಕೋ ಮುಂದೆ ಬರ್ತಾ ಇರಲಿಲ್ಲ ಕೊನೆಗೆ ನಾನು ಒಂದ್ಸಲ MLA ಅವರು ನಮ್ಮ ಶಾಸಕರಾದ MLA ಅವ್ರನ್ನು ಮತ್ತು MLC ಚಿದಾನಂದಗೌಡರು ಅವ್ರನ್ನು ಮೀಟ್ ಮಾಡಿದೆ ಅವ್ರಿಗೆ ಕೊಡಿಸಿಸ್ತೀನಿ ಕಣಮ್ಮ ಅಂತ ಹೇಳಿದ್ರು ಕೊನೆಗೆ ಅವ್ರು ಹೇಳಿದ್ರು ಕೆಲಸ ಆಗಲಿಲ್ಲ ನಾನು ಇನ್ನೊಂದ್ಸಲ ಯಾಕೋ ನಮ್ಮ ಪಾಪಗೆ ಫುಲ್ಲು ಸೀರಿಯಸ್ ಆಗಿ ಉಳಿಯೋ ಸ್ಟೇಜ್ ಇರಲಿಲ್ಲ ನನಗೆ ಯಾಕೋ ತುಂಬ ಮನಸ್ಸಿಗೆ ಬೇಜಾರಾಯಿತು ಬೇಜಾರಾದ ತಕ್ಷಣ ನಮ್ಮ ಪಾಪನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ನಾನು ಸೀದಾ CEO ಮೇಡಮ್ ಹತ್ರನೇ ಹೋದೆ ಮೇಡಮ್ ನನ್ನ ಪಾಪ ನಿಂಗೆ ಅಡ್ಮಿಟ್ ಮಾಡಿದ್ದೀನಿ ಮೇಡಮ್ ಹಿಂಗೆ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸ್ಯಾಲ್ರಿ ಕೊಟ್ಟಿಲ್ಲ ಮೇಡಮ್ ಅಂತ ಹೇಳಿದೆ ಈ ವೇಳೆ ನೊಂದ ಮಹಿಳೆಯನ್ನು ನಗರಸಭೆ ಸದಸ್ಯೆ ಉಮಾ ಸಮಾಧಾನ ಪಡಿಸಿದ್ದಾರೆ ಅಮೋಘ್ ಟಿವಿ ತುಮಕೂರು ಸೇತುವೆ ಬ್ರಿಡ್ಜ್ಗೆ ಕಾರು ಡಿಕ್ಕಿ ಹೊಡೆದು ಭೀಕರ ಅಪಘಾತವಾಗಿರುವ ಘಟನೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರಿನಲ್ಲಿ ನಡೆದಿದೆ
ಶ್ರೀ 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 ಕಾರ್ಯದ ವೀರಬಸವ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಇಂದು ಗ್ರಾಮ ಒನ್ ಕೇಂದ್ರದ ಉದ್ಘಾಟನಾ ಸಮಾರಂಭ ತುಮಕೂರು ಜಿಲ್ಲೆಯ ಬೆಳ್ಳಾವಿ ಹೋಬಳಿಯಲ್ಲಿ ನಡೆಯಿತು. ಈ ವೇಳೆಯಲ್ಲಿ ಶ್ರೀ 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 ಖಾರದ ವೀರಬಸವ ಮಹಾಸ್ವಾಮಿಗಳು ಮಾತನಾಡಿ, ಬೆಳ್ಳಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಓನ್ ಕಾರ್ಯಕ್ರಮದ ಉದ್ದೇಶ ಎಂದರೆ ಒಂದು ಊರು ಹಲವಾರು ಯೋಜನೆಗಳು ಎಂಬ ಅಭಿಪ್ರಾಯ. ಗ್ರಾಮದ ಈ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ಸಿಗುತ್ತದೆ ಎಂಬ ಭಾವನೆಯಿಂದ ಸರ್ಕಾರ ಈ ಕಾರ್ಯಕ್ರಮ ಜಾರಿಗೆ ತಂದಿದೆ ಎಂದರು. ಗುರುವೇ ಸರ್ವಲೋಕಾನಾಂ ಬಿಸಜೇ ಭವರೋಗಿಣಾಂ ನಿದಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯ ನಮಃ. ಸ್ಮರಣೀಯ ಆರಾಧ್ಯ ಗುರುದೇವನಾಗಿರುವ ಮಹಾನ್ ತಪಸ್ವಿ ಕಾರದ ಮಹಾಶಿವಯೋಗಿಯನ್ನು ಸ್ಮರಣೆ ಮಾಡಿ ಇವತ್ತಿನ ಈ ಬೆಳ್ಳಾವಿ ಹೋಬಳಿಯ ಬೆಳ್ಳಾವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮೋನ್ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಈ ಬಂದಿರತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಯ ಮತ್ತು ಎಲ್ಲ ಸರ್ವ ಸದಸ್ಯರುಗಳು, ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಸರ್ಕಾರದ ಮೂಲ ಉದ್ದೇಶ ಗ್ರಾಮೋನ್ ಕಾರ್ಯಕ್ರಮ ಅಂದರೆ ಒಂದೂರು ಹಲವಾರು ಯೋಜನೆಗಳು ಅಂತ ಅಭಿಪ್ರಾಯ. ಒಂದು ಊರು ಹಲವಾರು ಯೋಜನೆಗಳು, ಸಾಮಾನ್ಯ 750 ಚಿಲ್ಲರೆ ಒಂದೇ ಸೂರಿನಡಿಯಲ್ಲಿ ಸಿಗುತ್ತದೆ ಅಂತಕ್ಕಂಥ ಭಾವನೆಯಿಂದ ನಮ್ಮ ಸರ್ಕಾರ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಕಾಲಾನುಕ್ರಮದಲ್ಲಿ ತಹಸೀಲ್ದಾರ್ ಬಂದು ಉದ್ಘಾಟನೆ ಮಾಡಬೇಕಾಗಿತ್ತು, ಅವರು ಈ ಎಲೆಕ್ಷನ್ ಇರೋದರಿಂದ ಲೇಟಾಗಿ ಬರ್ತೀವಿ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಉಪ ತಹಸೀಲ್ದಾರರು, ಆರ್ಐ ಮತ್ತು VA ಎಲ್ಲ ನಿಂತ್ಕೊಂಡು ಈ ಕೆಲಸವನ್ನು ಮುಂದುವರಿಸಿದ್ದಾರೆ. ನಿಜ ಭಾಳ ಸಂತೋಷ ಏನಂತಂದರೆ, ಬೆಳ್ಳಾವಿಯಲ್ಲಿ ನಮ್ಮ ಮಠದ ಹಳೆ ವಿದ್ಯಾರ್ಥಿ ಇವತ್ತು ಗ್ರಾಮೋನ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅತಿ ಹೆಚ್ಚಿನದಾಗಿ ಬೆಳ್ಳಾವಿ ಹೋಬಳಿಯಲ್ಲಿ ಬೆಳೀತಾ ಇದ್ದಾನಂತಂದರೆ ನಮ್ಮ ಕಾರಸ್ವಾಮಿಗಳ ಮಠ ಹೆಮ್ಮೆ ಪಡ್ತದೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಇದು ಹೀಗೆ ಮುಂದಿನ ದಿನಮಾನದಲ್ಲಿ ಅವನ ಶ್ರೇಯೋಭಿವೃದ್ಧಿ, ಅವನ ಆಶಾಭಿಲಾಷೆಗಳು, ಆದರ್ಶ ವ್ಯವಸ್ಥೆ, ಪ್ರಗತಿಗಳು ಎಲ್ಲವೂ ಮುಂದುವರಲಿ ಅಂತ ನಾನು ತಾತಯ್ಯನ ಹತ್ರ ಸಂಕಲ್ಪ ಮಾಡ್ತಾ, ಗ್ರಾಮವನ್ ಕಾರ್ಯಕ್ರಮದ ಬಗ್ಗೆ, ಸೇವಾ ಕೇಂದ್ರದ ಬಗ್ಗೆ ನಿಮಗೆಲ್ಲರಿಗೂ ಮುಂದಿನ ದಿನಮಾನ ಅರ್ಥ ಮಾಡ್ಕೊಳ್ತಾ ಹೋಗ್ತದೆ, ಹೀಗೆ ಮುಂದುವರಲಿ, ಚೆನ್ನಾಗಾಗಲಿ ಅಂತ ಹೇಳಿ ನನ್ನ ಮಾತು ವಿರಾಮ ಕೊಡ್ತೇನೆ. ಇನ್ನು ಬೆಳ್ಳಾವಿ ಗ್ರಾಮೋನ್ ಕೇಂದ್ರದ ವ್ಯವಸ್ಥಾಪಕ ದೀಪಕ್ ಮಾತನಾಡಿ, ಇದು ಪ್ರಪ್ರಥಮವಾಗಿ ದಾವಣಗೆರೆಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು, ಈಗ 12 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಎಲ್ಲ ಜನತೆಗೆ ಈ ಸೇವೆ ತಲುಪಿಸುತ್ತೇನೆ ಎಂದರು. ನನ್ನ ಹೆಸರು ದೀಪಕ್ ಅಂತೇಳಿ, ಬೆಳ್ಳಾವಿ ಗ್ರಾಮೋನ್ ಕೇಂದ್ರದ ಕಾರ್ಯನಿರ್ವಾಹಕವಾಗಿ ಇವತ್ತಿಂದ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಸ್ಟೇಟ್ ಗೌರ್ಮೆಂಟು ಒಂದು ವರ್ಷದಿಂದ ಸ್ಟಾರ್ಟ್ ಮಾಡಿದ ಯೋಜನೆ. ಇದು ಪ್ರಪ್ರಥಮವಾಗಿ ದಾವಣಗೆರೆ ಜಿಲ್ಲೆ ಸ್ಟಾರ್ಟ್ ಆಗಿತ್ತು, ಇವಾಗ ನಮ್ಮ 12 ಜಿಲ್ಲೆಯಲ್ಲೂ ಸಹ ಇದು ಕಾರ್ಯನಿರ್ವಹಿಸ್ತಾ ಇದೆ. ನಿನ್ನೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾದರು, ಅವರು ಸಹ ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಈಗ ನಾವು ಇಲ್ಲಿ ಬೆಳ್ಳಾವಿ ಹೋಬಳಿನಲ್ಲಿ ಸುಮಾರು 7 ವರ್ಷದಿಂದ ನಾನು ಸರ್ವಿಸ್ ಕೊಟ್ಕೊಂಬಂದಿದ್ದೀನಿ. ಇವತ್ತು ಒಂದು ಗ್ರಾಮವನ್ನು ಅಂತ ಹೇಳಿ ಹೊಸದಾಗಿ ಓಪನ್ ಮಾಡಿಕೊಂಡು ಬೆಳ್ಳಾವಿ ಹೋಬಳಿನ ಎಲ್ಲ ಜನತೆಗೆ ಈ ಸೇವೆಗಳನ್ನ ತಲುಪಿಸ್ತೀನಿ. ಇವತ್ತಿಂದ ಅದು ಗ್ರಾಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಧನ್ಯವಾದಗಳು. ಇನ್ನು ಈ ಸಂದರ್ಭದಲ್ಲಿ ಬೆಳ್ಳಾವಿ ಗ್ರಾಮ ಓನ್ ಕೇಂದ್ರದ ವ್ಯವಸ್ಥಾಪಕ ದೀಪಕ್, ತಹಶೀಲ್ದಾರ್ ಮೋಹನ್ ಕುಮಾರ್ ಜೀವಿ, ಗಿರೀಶ್, ಉದಯ್, ಉಪ ತಹಶೀಲ್ದಾರ್ ಶಬೀರ್ ಅಹಮದ್, ಮೋಹನ್, ಪವನ್, PDO ಓಬಳಯ್ಯ ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಹರೀಶ್, ಅಮೋಕ್ ಟಿವಿ, ತುಮಕೂರು. KSRTC ಬಸ್ ಹಾಗೂ ಕ್ಯಾಂಟರ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ 8 ಮಂದಿ ಗಾಯಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮಾರ್ಗದ ಕಣಿವೆ ಪ್ರದೇಶದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ಕಡೆಯಿಂದ ಗೌರಿಬಿದನೂರಿಗೆ ತೆರಳುತ್ತಿದ್ದ ಪುತ್ತೂರು ಘಟಕದ KSRTC ಬಸ್ K19F3344 ವಾಹನ ಗೌರಿಬಿದನೂರು ಕಡೆಯಿಂದ ಚಿಕ್ಕಬಳ್ಳಾಪುರದ ಕಡೆಗೆ ಕಬ್ಬಿಣದ ರಾಡ್ಗಳನ್ನು ಹೊತ್ತು ಆಗಮಿಸುತ್ತಿತ್ತು. ಇದೇ ವೇಳೆ KA50A2310 ನಂಬರಿನ ಕ್ಯಾಂಟರ್ ನಡುವೆ ಡಿಕ್ಕಿ ಸಂಭವಿಸಿದೆ. ಕಣಿವೆ ಪ್ರದೇಶದಲ್ಲಿ ಸೇತುವೆ ಬಳಿ ಕಾವಲು ದಾರಿ ಇದ್ದು ಎಡಬದಿಯಲ್ಲಿ ಬರಬೇಕಿದ್ದ ಕ್ಯಾಂಟರ್ ಚಾಲಕ ಬಲಬದಿಯಿಂದ ಬಂದಿದ್ದು ಎದುರುಗಡೆ ಬರ್ತಾ ಇದ್ದ KSRTC ಬಸ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಇದರ ಪರಿಣಾಮ 2 ವಾಹನಗಳ ಮುಂಭಾಗ ಜಖಂಗೊಂಡಿದ್ದು ಕ್ಯಾಂಟರ್ನಲ್ಲಿದ್ದವರು ಹಾಗೂ ಬಸ್ ಚಾಲಕ ನಿರ್ವಾಹಕ ಸೇರಿ 8 ಮಂದಿ ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಪ್ರಯಾಣಿಕರ ತಲೆ ಕಾಲುಗಳಿಗೆ ಗಾಯಗಳಾಗಿವೆ, ಕೆಲವರಿಗೆ ಗಂಭೀರ ತರನಾದ ಗಾಯಗಳಾಗಿವೆ. ಬಸ್ಸು ಧರ್ಮಸ್ಥಳ ಡಿಪೋ ಘಟಕದ್ದು, ಚಿಕ್ಕಬಳ್ಳಾಪುರದಿಂದ 7 ಗಂಟೆ ಹೊರಟು 7:20 ಸುಮಾರಿಗೆ ಕಣಿವೆ ಘಾಟಿಯಿಂದ ಡೌನ್ ದೇವಸ್ಥಾನ ಆದ ಒಂದು ಸಣ್ಣ ಬ್ರಿಡ್ಜ್ ಬರುತ್ತೆ, ಇಲ್ಲಿ ಹೋಗ್ತಿರಬೇಕಾದ್ರೆ ನಾನು ಎಡಬದಿಯಲ್ಲೇ ನನ್ನ ಪಥದಲ್ಲೇ ಇದ್ದೆ. ನಾನು ಗೌರಿಬಿದನೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಕ್ಕಂಥ ಒಂದು ಕಬ್ಬಿಣ ತುಂಬಿದ ಕ್ಯಾಂಟ್ರು ಏಕಾಏಕಿ ರಾಂಗ್ ಸೈಡ್ ಬಂದ ಕಾರಣ ನನಗೆ ಏಕಾಏಕಿ ನನಗೆ ಬ್ರೇಕ್ ಅಪ್ಲೈ ಮಾಡಿದ್ದೀನಿ. ಗಾಡಿಯ ಸ್ಪೀಡ್ ಸ್ವಲ್ಪ 60 ಸ್ಪೀಡಲ್ಲಿ ಇದ್ದ ಕಾರಣ ಬ್ರೇಕ್ ಅವಾಯ್ಡ್ ಆಗಿಲ್ಲ. ಯಾಕಂದರೆ ಲೆಫ್ಟ್ ಸೈಡಲ್ಲಿ ತೊಗೊಳಕ್ಕೆ ನನಗೆ ಆಗಲಿಲ್ಲ. ನನ್ನ ವಾಹನ ಲೆಫ್ಟ್ ಸೈಡ್ಗೆ ದೊಡ್ಡದಾದ ಕಂದಕ ಇರೋದರಿಂದ ಲೆಫ್ಟ್ ಸೈಡ್ಗೆ ಅವಾಯ್ಡ್ ಮಾಡೋಕ್ಕಾಗಲಿಲ್ಲ. ನಾನು ಗಾಡಿ ನಿಲ್ಲಿಸಿದಾಗ ಬ್ರೇಕ್ ಹೊಡೆದಾಗ ಗಾಡಿ ಸ್ವಲ್ಪ ಅಲ್ಲೇ ನಿಂತಿದೆ.
ಏಕಾಏಕಿ ಬಂದ ತಕ್ಷಣ ಅವನು ಎಡಬದಿಗೆ ನೇರವಾಗಿ ಡಿಕ್ಕಿ ಹೊಡೆದ ಪರಿಣಾಮ ನಮ್ಮ ಬಸ್ಸು ಬಲಬದಿ ಇದ್ದ ಗುಡ್ಡಕ್ಕೆ ಹೋಗಿ ಸರಿದು ಆ ಕಡೆ ಹೋಗಿ ಬಿದ್ದಿದೆ. ಬಿದ್ದ ಪರಿಣಾಮ ನಾನು ಡ್ರೈವರ್ ಸೀಟಿಂದ ಹಾರಿ ಕೆಳಗಡೆ ಬಿದ್ದಿದ್ದೇನೆ. ಬಿದ್ದ ಪರಿಣಾಮ ನನ್ನ ಎಡಗೈ ಶೋಲ್ಡರ್ಗೆ ಸ್ವಲ್ಪ ಏಟಾಗಿದೆ, ಮತ್ತು ನಮ್ಮ ನಿರ್ವಾಹಕರಾದಂಥ ಚಂದ್ರಶೇಖರ್ ಅವರಿಗೆ ಬಲಗೈ ಕಟ್ಟಾಗಿದೆ, ಮತ್ತು ಕ್ಯಾಂಟರ್ ಡ್ರೈವರ್ ಆಗಿರ್ತಕ್ಕಂಥ ಅವರಿಗೆ ಕಾಲು ಕಟ್ಟಾಗಿದೆ, ಇನ್ನೊಬ್ಬರಿಗೂ ಕಾಲು ಕಟ್ಟಾಗಿದೆ. ನಮ್ಮ ಬಸ್ಸಿನಲ್ಲಿ ಇರ್ತಕ್ಕಂಥ ಕೆಲವು ಪ್ರಯಾಣಿಕರಿಗೆ ಎದೆಗೆ ಮತ್ತು ಕಾಲಿಗೆ ಮತ್ತು ತಲೆಗೆಲ್ಲ ಪೆಟ್ಟಾಗಿದೆ. ಇದರಲ್ಲಿ ನನ್ನ ತಪ್ಪು ಏನಿಲ್ಲ ಸ್ವಾಮಿ. ಕ್ಯಾಂಟರ್ ಡ್ರೈವರ್ ಆಗಿರ್ತಕ್ಕಂಥ ಏಕಾಏಕಿ ರಾಂಗ್ ಸೈಡ್ ಬಂದ ಕಾರಣ ಆಗಿದೆ ಹೊರತು ಇದರಲ್ಲಿ ನಾನೇನಾದರೂ ಎಡಬದಿಗೆ ತಗೊಂಡಿದ್ದರೆ ನನ್ನ ವಾಹನ ಎರಡು ಪಲ್ಟಿ ಹಾಕಿ ಕಂದಕಕ್ಕೆ ನಮ್ಮ ವಾಹನ ಉರುಳುತ್ತಿತ್ತು. ಉರುಳಿದ ಪರಿಣಾಮ ನಮ್ಮ ಬಸ್ಸಲ್ಲಿರ್ತಕ್ಕಂಥ ಅನೇಕ ಪ್ರಯಾಣಿಕರಿಗೆ ಪ್ರಾಣ ಹಾನಿ ಆಗಬಹುದಿತ್ತು. ಅದು ಅವಾರ್ಡನ್ನು ಮಾಡಿದ್ದ ಕಾರಣ ನನಗೆ ಅವರು ಬಂದ ಏಕಾಏಕಿ ಹೊಡೆದ ಕಾರಣ ಈ ರೀತಿ ಅಪಘಾತ ಆಗಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ದಾಖಲು ಮಾಡಿ ಚಿಕಿತ್ಸೆ ಕೊಡಲಾಗುತ್ತಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ನಾನು ಯಾವುದೇ ಪಕ್ಷದಿಂದ ಈ ಭಾಗದ ಜನಪರವಾಗಿ ಮುಂದಿನ ವಿಧಾನಸಭೆ ಆಕಾಂಕ್ಷೆ ಅಭ್ಯರ್ಥಿಯಾಗಿ ನಿಲ್ಲಲು ಬಂದಿಲ್ಲ, ಜನಸೇವೆ ಮಾಡಲು ಬಂದಿದ್ದೇನೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಹೆಣ್ಣು ಶ್ರೀನಿವಾಸ್ ಪಾವಗಡದಲ್ಲಿ ತಿಳಿಸಿದರು. ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಜಧಾನಿಗೆ 160 ಕಿಲೋಮೀಟರ್ ದೂರದಲ್ಲಿರುವ ಈ ಭಾಗದ ಜನರಿಗೆ ಬದುಕು ಕಟ್ಟಿಕೊಳ್ಳಲು ಕಷ್ಟಕರವಾಗಿದೆ. ಪ್ರಸ್ತುತ ಸಮಯದಲ್ಲಿ ಚುನಾವಣಾ ರಾಜಕೀಯ ಹಣದ ಮೇಲೆ ನಿಂತಿದೆ. ಈ ಹಣದ ಮೇಲೆ ನಿಂತಿರುವ ಕಾರಣ ದಯಮಾಡಿ ಹಣದಿಂದ ರಾಜಕೀಯ ಮಾಡುವಂತಹ ವ್ಯಕ್ತಿಗಳನ್ನು ಮೊದಲು ತಿರಸ್ಕಾರ ಮಾಡುವ ಕೆಲಸವಾಗಬೇಕು. ಇಂತಹ ಬದಲಾವಣೆಗೆ ಯಾರು ಮುಂದಾಗುತ್ತಾರೋ ಅಂಥವರನ್ನು ಆಯ್ಕೆ ಮಾಡಿ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಹೆಣ್ಣೂರ್ ಶ್ರೀನಿವಾಸ್ ತಿಳಿಸಿದರು. ಮತ್ತೆ ನಕ್ಸಲ್ ಪೀಡಿತ ಪ್ರದೇಶ ಅಂತೇಳಿ ಏನು ಡಿಕ್ಲೇರ್ ಆಗಿತ್ತು, ಅಲ್ಲಿಂದ ಇಲ್ಲಿ ಗಂಟೆ ಬಂದಿರತಕ್ಕಂಥ ಹಣ ಎಲ್ಲಿ ಹೋಗಿದೆ ಅಂತ ಒಂದು ಸಾರಿ ನೀವು ಎಲ್ಲ ನಮ್ಮ ಸಮುದಾಯಗಳು ವಿಮರ್ಶೆ ಮಾಡಿಕೊಂಡ್ರೆ ಬಹುಶಃ ಈ ಹಣ ಎಲ್ಲಿ ಹೋಗಿದೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಈ ಹಣ ಎಲ್ಲಿಗೆ ಹೋಗಿದೆ ಅಂತೇಳಿದ್ರೆ ಎಲ್ಲಿ ಕೆರೆ ಇದೆ, ಕುಂಟೆ ಇದೆ, ಆ ಕುಂಟೆ ಕಡೆ ನೀರು ಏನು ಹರ್ಕೊಂಡು ಹೋಗುತ್ತೆ ಹಂಗೆ ಈ ಹಣ ಕೂಡ ಅಲ್ಲೇ ಹೋಗಿದೆ. ಇದನ್ನು ತಡಿಬೇಕಂತೇಳಿದ್ರೆ ಚುನಾವಣಾ ರಾಜಕಾರಣದ ಒಳಗಡೆ ನೀವು ಭಾಳ ಜಾಗೃತರಾಗಿ ಈ ಭಾಗದಲ್ಲಿ ನೀವು ಯಾವುದೇ ಆಸೆ ಆಮಿಷಗಳಿಗೆ ಒಳಪಡದೆ ನಿಮ್ಮ ಮತವನ್ನು ಕರೆಕ್ಟಾಗಿ ನೀವು ಬಳಕೆ ಮಾಡೋದಾದರೆ ಬಹುಶಃ ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರಕ್ಕೆ ಒಂದು ಪರ್ಯಾಯವಾದಂಥ ಶಕ್ತಿಯನ್ನು ಬಂದಾಗ ಏನಿವತ್ತು. ಪ್ರತಿಯೊಂದು ಗ್ರಾಮ ನಗರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವ ಕೆಲಸ ಮತದಾರರ ಕೈಯಲ್ಲಿ ಇರುತ್ತದೆ. ನಾನು ಸದಾ ದೀನ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಜನರೊಂದಿಗೆ ಇರುವೆ. ಹಿಂದೆಯೂ ಸಹ ತಾಲೂಕಿನಲ್ಲಿ 1 ವರ್ಷಗಳ ಕಾಲ ನಾನು ಈ ಭಾಗದ ಜನರ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಿಕೊಂಡು ಕೆಲಸ ಮಾಡಿದ ಅನುಭವ ನನಗಿದೆ. ಈ ಭಾಗದ ಜನರ ಸಮಸ್ಯೆಗಳನ್ನು ಹತ್ತಿರದಿಂದ ಕಂಡ ವ್ಯಕ್ತಿ ನಾನು. ಹಕ್ಕುಗಳನ್ನು ಅಸೆಂಬ್ಲಿನಲ್ಲಿ ಮಾತಾಡಿಕೊಂಡು ಸರ್ಕಾರದೊಟ್ಟಿಗೆ ಫೈಟ್ ಮಾಡಿ ತಗೊಂಡು ಬರ್ತಕ್ಕಂಥ ಶಕ್ತಿ ನನಗೆ ವೈಯಕ್ತಿಕವಾಗಿದೆ. ಹಾಗಾಗಿ ತಾವು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮತದಾರರು, ಅದರಲ್ಲಿ ವಿಶೇಷವಾಗಿ ದಲಿತರು ಮತ್ತು ಹಿಂದುಳಿದವರು ಅಲ್ಪಸಂಖ್ಯಾತರು ಭಾಳ ಜಾಗೃತೆಯಿಂದ ನಿರ್ವಹಿಸಬೇಕು. ನಾವು ಯಾವುದೇ ಬಲಾಢ್ಯದ ವಿಚಾರಗಳಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ. ನಾವು ಯಾವತ್ತೂ ಕೂಡ ಯಾರ ಜೊತೆ ಇರ್ತೀವಿ ಅಂತಂದರೆ ದಲಿತರು ಮತ್ತು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರು ಏನಿದ್ದೀರಿ, ನಿಮ್ಮ ಒಟ್ಟಿಗೆ ನಿಮ್ಮ ಮನೆ ಮಗನಾಗಿ ನಿಮ್ಮ ಅಣ್ಣ ತಮ್ಮನಾಗಿ ನನಗೆ ಇಲ್ಲಿ ಭಾಳ ಕಡೆ ಸಂಬಂಧಗಳು ಕೂಡ ಇದೆ. ಬರಸಮುದ್ರ ಆಗಲಿ, ನಮ್ಮ ತಿಮ್ಮನಹಳ್ಳಿ ಆಗಿರಲಿ, ಅಲ್ಲೆಲ್ಲ ನನ್ನ ತಮ್ಮ ಇದ್ದಾನೆ, ಬರಸಮುದ್ರದಲ್ಲಿ ನನ್ನ ಅಳಿಯ ಇದ್ದಾನೆ, ಹಳೆ ಸಂಬಂಧ ಇದೆ. ಈ ಎಲ್ಲ ಸಂಬಂಧಗಳನ್ನು ಬೆಸಿಗೆ ಮಾಡೋದ್ರ ಮೂಲಕ ಈ ಭಾಗದಲ್ಲಿ ಈಗಾಗಲೇ ಬೆಂಗಳೂರಲ್ಲಿ ಭಾಳ. ಈ ವೇಳೆ ಸಿಕೆ ತಿಪ್ಪೇಸ್ವಾಮಿ, ಬಿಪಿ ಪೆದ್ದನ್ನ ಕುಮಾರ್, ನಲಿಗಾನಹಳ್ಳಿ ಮಂಜುನಾಥ್, ತಮಟೆ ಸಂಸ್ಥೆಯ ವೆಂಕಟೇಶ್ ಹಾಗೂ ಡಿಎಸ್ಎಸ್ ಪದಾಧಿಕಾರಿಗಳು ಇದ್ದರು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ನಿನ್ನೆ ರಾಯಚೂರಿನಲ್ಲಿ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಜಿಲ್ಲಾ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ್ ಗೌಡರವರ ವರ್ತನೆಯನ್ನು ವಿರೋಧಿಸಿ ಗುಡಿಬಂಡೆ ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆಯಲ್ಲಿ ಮಾತನಾಡಿದ ದಲಿತ ಸಂಘಟನೆಯ ಈಶ್ವರಪ್ಪ, ನಿನ್ನೆ ರಾಯಚೂರಿನಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಇಡಲಾಗಿದ್ದ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದುಹಾಕದ ಹೊರತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಿಲ್ಲವೆಂದು ಹೇಳಿ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನಿಸಿದ್ದಾರೆ. ಇದು ಜಿಲ್ಲಾ ನ್ಯಾಯಾಧೀಶರ ಅನುಚಿತ ವರ್ತನೆಯಾಗಿದೆ. ಇವರನ್ನ ಕೂಡಲೇ ನ್ಯಾಯಾಧೀಶರ ಸ್ಥಾನದಿಂದ ವಜಾಗೊಳಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಆಗ್ರಹಿಸಿದರು.
ಈ ಸಮಯದಲ್ಲಿ ಮಾತನಾಡಿದ ದಲಿತ ಮುಖಂಡ ಪ್ರೆಸ್ ಸುಬ್ಬರಾಯಪ್ಪ, ಒಬ್ಬ ನ್ಯಾಯಾಧೀಶರಾಗಿ ಇಂತಹ ವರ್ತನೆ ತೋರಿರುವ ಇವರು ಮನುಷ್ಯತ್ವ ಇಲ್ಲದ ಪ್ರಾಣಿಯನ್ನಬೇಕಾಗುತ್ತದೆ. ಇಂತಹ ನ್ಯಾಯಾಧೀಶರಿಂದಲೇ ದಲಿತರಿಗೆ ನ್ಯಾಯ ಸಿಗುವುದು ಕನಸಿನ ಮಾತು. ಇಂತಹವರಿಂದಲೇ ದಲಿತ ಹಕ್ಕುಗಳು ಮೊಟಕಾಗುತ್ತಿವೆ. ಇಡೀ ವಿಶ್ವಕ್ಕೆ ಮಾದರಿಯಾದ ಬಿಆರ್ ಅಂಬೇಡ್ಕರ್ ಅವರನ್ನ ಅವಮಾನಿಸಿದ ಈ ನ್ಯಾಯಾಧೀಶರನ್ನ ಉಗ್ರ ಶಿಕ್ಷೆಗೆ ಒಳಪಡಿಸಬೇಕು ಎಂದರು. ದೇಶದ್ರೋಹ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂತಹ ಹೆಡ್ಜೆಗಳನ್ನ ನಿಜವಾಗ್ಲೂ ಕೂಡ ದೇಶದಿಂದ ಗಡೀಪಾರು ಮಾಡೋದು ಬಿಟ್ಟರೆ ಬೇರೆ ಯಾವುದೇ ಶಿಕ್ಷೆಯನ್ನು ನೀಡಬಾರದು. ಕಾರಣ ಏನು ಅಂದರೆ, ಈ ಇತ್ತೀಚಿನ ದಿನಗಳಲ್ಲಿ ಏನು ದಲಿತರಿಗೆ ಒಂದು ಅಸ್ತ್ರವಾಗಿರ್ತಕ್ಕಂಥ ಅಟ್ರಾಸಿಟಿ ಕೇಸನ್ನು ಸಡಿಲಗೊಳಿಸಿ ಬರ್ತಾ ಇದೆ, ಆ SC ST ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣಗಳು ಏನು ಹೇಳ್ತಾರಂತಂದರೆ, ಅಂಥವರೇ ಹೇಳಿರೋದು, ಇತರೆಯವರು ಯಾರು ಆ ಕಾರಣಗಳು ಹೇಳಿಲ್ಲ. ಏನು ಅಂತಂದರೆ, ದಲಿತರು ಬೇಕಾದಂಗೆ ಸುಳ್ಳು ಕೇಸುಗಳು ಮಾಡಿಬಿಟ್ಟು ಸವರ್ಣೀಯರ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಆ ಸುಳ್ಳು ಕೇಸುಗಳು ಬರ್ತಾ ಇರೋದ್ರಿಂದ ಅದನ್ನು ನಾವು ಸಡಿಲಗೊಳಿಸ್ತಾ ಇದ್ದೀವಿ, ಕಡಿಮೆಗೊಳಿಸ್ತಾ ಇದ್ದೀವಿ. ವಿಚಾರವಂತರೇ ಅನೇಕನೇ. ನಂತರ ಮಾತನಾಡಿದ ಜೀವಿಕಾ ಸಂಘಟನೆಯ ನಾರಾಯಣಸ್ವಾಮಿ, ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನಿಸಿದವರು ಒಬ್ಬ ಜನಸಾಮಾನ್ಯನಲ್ಲ, ಇಡೀ ದೇಶದ ಉನ್ನತ ಸ್ಥಾನವಾದ ನ್ಯಾಯಾಂಗ ವ್ಯವಸ್ಥೆಯ ನ್ಯಾಯಾಧೀಶರು. ಇಂತಹ ಉನ್ನತ ಸ್ಥಾನದ ವ್ಯಕ್ತಿಯ ಇಂತಹ ನಡೆ ಅಕ್ಷಮ್ಯ ಅಪರಾಧ. ಇಂತಹ ಮನಸ್ಥಿತಿಯ ವ್ಯಕ್ತಿ ದಲಿತ ಕೆಳಹಂತದ ಜನರಿಗೆ ಯಾವ ರೀತಿ ನ್ಯಾಯ ಕೊಡಬಲ್ಲ? ಇವರ ವಿರುದ್ಧ ಕ್ರಮ ಕೈಗೊಳ್ಳಲು ಹೋರಾಟ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಈಗ ಅಸ್ಪೃಶ್ಯತೆ ಅನ್ನೋದು ನೋಡ್ತಾ ಇದ್ದೀವಿ, ಆದರೆ ಶಾಸಕಾಂಗ ನ್ಯಾಯಾಂಗ ರಾಜ್ಯಾಂಗ ಅಂತ ಹೇಳ್ತಾ ಒಬ್ಬ ಜಿಲ್ಲಾ ಮಟ್ಟದ ನ್ಯಾಯಾಧೀಶರು, ಜಿಲ್ಲಾ ಮಟ್ಟದ ಒಬ್ಬ ನ್ಯಾಯಾಧೀಶರು ಮೊದಲು ಮನೆಯೆಲ್ಲ ಕೋರ್ಟ್ ಹಾಕಬೇಕಂದ್ರೆ ಈ ಕೋರ್ಟ್ ಆಗಲಿಕ್ಕೆ ಭಿಕ್ಷೆ ಕೊಟ್ಟಂಥ ಯಾರು ಅನ್ನೋದು ಅರ್ಥ ಮಾಡಿಕೊಳ್ಳದಂಥ ಒಬ್ಬ ನ್ಯಾಯಾಧೀಶರು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ತೆಗೆಸ್ಬಿಡ್ತಾರೆ. ಇಂಥ ಒಂದು ದುರಂತದಲ್ಲಿ ಆ ಒಂದು ಕೋರ್ಟ್ನಲ್ಲೂ ಸಹ ಯಾವ ರೀತಿ ಅಸ್ಪೃಶ್ಯ ಜನಾಂಗಕ್ಕೆ ಗೊತ್ತು, ಹಿಂದುಳಿದ ದಲಿತ ಜನಾಂಗಕ್ಕೆ ನ್ಯಾಯ ಕೊಡ್ತಾ ಇದೆ ಅನ್ನೋದನ್ನು ನಾವು ಕಣ್ಣಾರೆ ನೋಡಬೇಕಾಗ್ತದೆ. ಒಂದು ಅವರು ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಸಂವಿಧಾನ ಮೇಲೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಂತಾರ. ಆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬರು ಒಬ್ಬ ಅಸ್ಪೃಶ್ಯರಾಗಿದ್ರು ಸಹ ಒಬ್ಬ ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿ ಇಡೀ ದೇಶವ್ಯಾಪ್ತಿಕ ಸಂವಿಧಾನ ಒಬ್ಬ ಜಿಲ್ಲಾ ಮಟ್ಟದ ನ್ಯಾಯಾಧೀಶರು ಒಂದು ವಕೀಲರ ಜೊತೆ ಆ ಒಂದು ಕೋರ್ಟ್ನಲ್ಲಿ ನ್ಯಾಯವನ್ನು ಪರಿಪಾಲನೆ ಮಾಡುವಂತ ಯಾವ ಸೆಕ್ಷನ್. ನಂತರ ಈ ಕುರಿತಾದ ಮನವಿ ಪತ್ರವನ್ನು ತಹಶೀಲ್ದಾರ್ ಸಿಗ್ಬತುಲಾರ್ ಅವರಿಗೆ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಆದಿನಾರಾಯಣಪ್ಪ, ಚೆಂಡೂರು ರಮಣ, ನರಸಿಂಹಪ್ಪ, ವರ್ಲಕೊಂಡ ರಾಜು, ಕರ್ನಾಟಕ ಸಂಘಟನೆಯ ನರಸಿಂಹಪ್ಪ ಮೊದಲಾದವರು ಭಾಗವಹಿಸಿದ್ದರು. ವಿರಾಜ್ ಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.